ಸಂಕಷ್ಟದಲ್ಲಿದ್ದ ಬಿಜೆಪಿಗೆ ದೇಶದ ಚುಕ್ಕಾಣಿ ಹಿಡಿಯುವ ಹಾಗೆ ಮಾಡಿದ್ದ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಕೇಸರಿ ಪಾಳೆಯದಲ್ಲಿ ಚಾಣಕ್ಯ ಅಂತಲೇ ಫೇಮಸ್ ಆದ ಅಮಿತ್ ಶಾ. ಹಾಗೆ ರಾಜ್ಯ ರಾಜಕಾರಣದ ಪವರ್ಫುಲ್ ಲೀಡರ್ ಡಿಕೆಶಿಯೂ ಸಹ ರಾಷ್ಟ್ರ ಮಟ್ಟದಲ್ಲಿ ಪವರ್ಫುಲ್ ಲೀಡರ್ ಆಗ್ತಾರಾ, ಅದು ಹೇಗೆ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೌದು, 2006 ಗುಜರಾತ್ ಗೃಹ ಮಂತ್ರಿಯಾಗಿದ್ದ ಅಮಿತ್ ಶಾನನ್ನು ಸೊಹರಬುದ್ದೀನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಸಿಬಿಐ ಬಂಧಿಸಿತ್ತು. ಅಂದು ಜೈಲಿಗೆ ಹೋಗಿ ಬಂದ ಅಮಿತ್ ಶಾ ಇಂದು ಪವರ್ಫುಲ್ ನಾಯಕ. ಹಾಗೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಶಕ್ತಿಯಾಗಿರುವ ಡಿಕೆಶಿಯನ್ನು ಇಡಿ ಬಂಧಿಸಿರುವ ವಿಚಾರವು ಸಹ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವುದರಿಂದ ಕಾಂಗ್ರೆಸ್ ಸಹ ಡಿಕೆಶಿ ವಿಷಯದಲ್ಲಿ ಗಂಭೀರವಾಗಿ ಯೋಚಿಸುತ್ತಿದೆ. ದೇಶಾದ್ಯಂತ ಸೋತು ಸೊರಗಿದ್ದ ಕಾಂಗ್ರೆಸ್ ತನ್ನ ಅಸ್ತಿತ್ವ ಹುಡುಕಾಟದಲ್ಲಿದೆ. ಡಿಕೆಶಿ ಮತ್ತೆ ಕಾಂಗ್ರೆಸ್ ದೇಶದಲ್ಲಿ ಅಧಿಕಾರ ಹಿಡಿಯಲು ಪವರ್ಫುಲ್ ಶಕ್ತಿಯಾಗಿ ಹೊರಹೊಮ್ಮಬಹುದು ಎಂಬ ರಾಜಕೀಯ ಲೆಕ್ಕಾಚಾರಗಳು ನಡೆಯುತ್ತಿವೆ. ಅಮಿತ್ ಶಾ ಮತ್ತು ಡಿಕೆಶಿ ಇಬ್ಬರು ಸಹ ಪಕ್ಷದ ಕೆಲಸದಲ್ಲಿ ನಿಸ್ಸೀಮರು. ರಾಜಕೀಯ ತಂತ್ರ ಪ್ರತಿತಂತ್ರ ಹೆಣೆಯುವುದರಲ್ಲಿ ಇಬ್ಬರು ಸಹ ಚಾಣಕ್ಯರೇ. ಇಡೀ ಪ್ರಕರಣದಲ್ಲಿ ಡಿಕೆಶಿ ನೇರವಾಗಿ ಬಿಜೆಪಿಯನ್ನ ಗುರಿ ಮಾಡುತ್ತಿರುವುದು ಸಹ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿದೆ. ಇಡೀ ಬಂಧನವು ಸಹ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಕಾಂಗ್ರೆಸ್ ಸಹ ಗಂಭೀರವಾಗಿ ಯೋಚಿಸುತ್ತಿದೆ. ಅಮಿತ್ ಶಾ ಜೈಲಿನಿಂದ ಬಿಡುಗಡೆಯಾದ ಬಳಿಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶಾದ್ಯಂತ ಪಕ್ಷ ಕಟ್ಟಿದರು. ಡಿಕೆಶಿ ಸಹ ಇಡಿಯಿಂದ ಬಿಡುಗಡೆಯಾಗುತ್ತಿದ್ದಂತೆ ಟ್ರಬಲ್ ಶೂಟರ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಟ್ಟಾಭಿಷೇಕ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಡಿಕೆಶಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಅವಶ್ಯಕತೆ ಇದ್ದರೆ ದೇಶಾದ್ಯಂತ ಪಕ್ಷ ಕಟ್ಟಲು ಬಳಸಿಕೊಳ್ಳಬಹುದು. ಇಂತಹ ಮಾಹಿತಿಗಾಗಿ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ.